ಬೆಣ್ಣಿಕಟ್ಟಿ ಪತಂಜಲಿ ಯೋಗ ಸಮಿತಿಯಲ್ಲಿ ಸತತ 3 ವರ್ಷಗಳಿಂದ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ನನಗೆ ನಮ್ಮ ಯೋಗ ಗುರುಗಳಾದಂಥ ವೀರಯ್ಯ ಒಂಟಿಗೋಡು ಮಠ ಸರ್ ನಮ್ಮ ಯೋಗ ಗುರುಗಳು, ಈ ಯೋಗದಿಂದ ನಾನು ಅನೇಕಾರು ರೋಗ ಮುಕ್ತನಾಗಿ ಮತ್ತು ನನ್ನ ರೋಗ ಮುಕ್ತಕ್ಕೆ ಕಾರಣಗಳೇನೆಂದರೆ ಕಿಡ್ನಿ ಸ್ಟೋನ್ ಆಗ್ತಾ ಇತ್ತು ಮತ್ತು ಹೃದಯ ಕಾಯಿಲೆ ಇತ್ತು. ಇದನ್ನು ನಾನು ಪ್ರಾಣಾಯಾಮ ಮತ್ತು ಯೋಗ ಆಸನಗಳ ಮೂಲಕ ಗುರು ಹಿರಿಯರು ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅವರು ಪಾಲನೆ ಮಾಡಿ ನಾನು ರೋಗ ಮುಕ್ತನಾಗಿದ್ದೇನೆ. ನೀವು ಕೂಡ ನಾಳೆನ ಕಾರ್ಯಕ್ರಮಕ್ಕೆ ಸಂಜೆ 5 ಗಂಟೆಯಲ್ಲಿ ವೀರ ಮಹೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಜರುಗುತ್ತದೆ. ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಬೇಕಂತಂದೇಳಿ ಕಳಕಳಿಯಿಂದ ಸಾರ್ವಜನಿಕರು. ದಾಸ್ ಕುಲಗಪ್ಪನವರಂತ ನಿವೃತ್ತ ಲೆಕ್ಕ ಪರಿಶೋಧನಾಧಿಕಾರಿಗಳು ಹಾಗೂ ಯೋಗ ಶಿಕ್ಷಕರು ಪತಂಜಲಿ ಯೋಗ ಸಮಿತಿಯ ಬನ್ನಿಕಟ್ಟಿಯಿಂದ ನಾನು ಯೋಗ ತರಬೇತಿಯನ್ನು ತಗೊಂಡಿದ್ದು. ಇದೇ ರೀತಿ 25 ವರ್ಷದಿಂದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಆ ಜ್ಞಾನವನ್ನು ಕೂಡ ಅಲ್ಲಿ ಯೋಗದ ಮೂಲಕ ಹಂಚ್ತಾ ಇದ್ದೇನೆ. ಜೊತೆಗೆ ನನ್ನ ಎಲ್ಲ ಒಳ್ಳೆಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿ ಮಾಡುತ್ತೇನೆ. ನಮಸ್ಕಾರ. ನಮ್ಮ ಬನ್ನಿಕಟ್ಟಿ ಯೋಗ ಸಮಿತಿಯ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ದಿನಾಂಕ 28/7/2024 ವೀರ ಮಹೇಶ್ವರ ಭವನದಲ್ಲಿ ಮಾಡುತ್ತಿದ್ದೇವೆ. ಸತತವಾಗಿ 5 ವರ್ಷಗಳ ಕಾಲ ನಮ್ಮ ಈ ಯೋಗ ಸಮಿತಿಯು ನಿರಂತರ ಯೋಗ ಅಭ್ಯಾಸವನ್ನು ಮಾಡುತ್ತಿದ್ದು ಯೋಗ ತರಬೇತಿಯನ್ನು ನೀಡುತ್ತಿದ್ದೇವೆ. ಅದರ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ನಾಳೆ ನಾವು ಸಾಯಂಕಾಲ 5 ಗಂಟೆಗೆ ಜರುಗಲಿದೆ. ಇದರ ಸಾನ್ನಿಧ್ಯವನ್ನು ಯಲಬುರ್ಗಾದ ಮುರುಡಿ ಮಠದ ಶ್ರೀಗಳು ವಹಿಸಿಕೊಳ್ಳಲಿದ್ದಾರೆ. ಎಲ್ಲರಿಗೂ ಆಶೀರ್ವಚನ ಮತ್ತು ಯೋಗದ ಕುರಿತು ಯೋಗ ಮಾಡೋದರಿಂದ ಯಾವ ಯಾವ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು ಮಾನಸಿಕವಾಗಿ ದೈಹಿಕವಾಗಿ, ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ಒಂದು ಜ್ಞಾನವನ್ನು ನೀಡಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಯೋಗಿಣಿ ಅಕ್ಕನವರು ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾನಿಲಯದ ಯೋಗಿಣಿ ಅಕ್ಕನವರು ಕಾರ್ಯಕ್ರಮದ ಗೆಸ್ಟಾಗಿ ಬರ್ತಾ ಇದ್ದಾರೆ. ಅವರು ಕೂಡ ಮಾನಸಿಕ ಒತ್ತಡಗಳನ್ನು ಯಾವ ರೀತಿ ನಿಭಾಯಿಸಬೇಕಂತಕ್ಕಂಥ ವಿಷಯದ ಕುರಿತು ಸಾಕಷ್ಟು ಜನರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ದಯವಿಟ್ಟು ಎಲ್ಲ ಯೋಗ ಸಾಧಕರು ಹಾಗೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.